ನೋಡಿದೆ ನಮ್ಮ ದೇಶ ಆಲ್ಮೋಸ್ಟ್ ವಿ ಬೋತ್ ಸ್ಟಾರ್ಟೆಡ್ ಲೈಫ್ ಟುಗೆದರ್ ಅಲ್ವಾ ಸರ್. ನೀವು ಕಾಶಿನಾಥ್ ಹತ್ರ ಇದ್ರಿ, ನಾನು ಕೆ ವಿ ರಾಜು ಹತ್ರ ಇದ್ದೀವಿ, ಅಲ್ಲಿಂದ ನಾವು ಕನಸು ಕಟ್ಕೊಂಡು ಹೋದ್ವಿ. ಅಂಡ್ ನಿಮ್ದು ಒಂದು ಅಕೌಂಟ್ ಬ್ಯಾಲೆನ್ಸ್ ಇದೆ ಸರ್, ನಾಲ್ಕ ಇಟ್ಕೊಂಡಿದ್ದೀವಿ, ಬರೀ ರಮೇಶನ್ನೇ ಇಟ್ಕೊಂಡು ರೂಪಾಯಿ ನಾವು ಆರ್ಟಿಸ್ಟ್. ನಾನು ನಿಮ್ಮ ಮೇಲೆ ಬಲೆ ಕೋಪ ಇದೆ ನನಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಇವರೆಲ್ಲ ಒಳ್ಳೆ ಸಾಧಕರು ನನಗೆ ರೀ, ನನ್ನ ಬಹಳ ಮೋಸ ಮಾಡಿದ್ದಾರೆ ರೀ ಹಿಂದಿನ ಡೈರೆಕ್ಟರ್ಸ್ಗಳೆಲ್ಲ. ನಿಮ್ಗೆ ಗೊತ್ತಿಲ್ಲ, ಬಹಳ ನೋವಿದೆ ನನಗೆ. ಏನ್ ಗೊತ್ತಾ, ಎತ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಂದ ಹೋಗ್ಬಿಡೋರು, ನಮ್ಗೆ ಯಾರೋ ಬರ್ತಾ ಇದ್ರೆ ಗೋವಿಂದ ಸ್ವಾಮಿ, ಹೆಂಗಸ್ವಾಮಿ, ಮುನಿಯಪ್ಪ, ರಾಮ, ಇಂಥವ್ನ ಎತ್ಕೊಂಡು ನಾವೆಲ್ಲ ಒಂದು ಸುಟ್ಕೊಂಡು ಕುದು ಒಂದು ಕತೆ ಮಾಡಿಕೊಂಡು ಆ ಮನೋರ ಹಾರ್ಮೋನಿಯಂ ಇಟ್ಕೋಬೋದು. ನಾಡೋ ಮನೋರ ಅಂತ ಒಬ್ಬ ಕ್ಯಾಮ್ರಾಮೇನು, ಯಾರು ನಮ್ಮ ಬಡವ್ರ ಗ್ರೂಪ್ ಎಂಟು 10 ಲಕ್ಷಕ್ಕೆ ಸಿನಿಮ ಮಾಡ್ತಿದ್ದೀವಿ. ಆದರೆ ತುಂಬ ಹೆಮ್ಮೆ, ಕನ್ನಡಿಗರು ಅವತ್ತು ನನ್ನ ಕೈ ಬಿಟ್ಟಿಲ್ಲ. 10 ಲಕ್ಷದ ಪಿಕ್ಚರ್ನ ಅವತ್ತು 60-70 ಲಕ್ಷ ಕಲೆಕ್ಷನ್ ಬಿಟ್ಟಿದ್ದಾರೆ ನನಗೆ. ಹಾಗೆ ನನಗೆ ಸಹಕಾರ ಮಾಡಿದರೆ ಅವಾಗೆಲ್ಲ ನೋಡಿದಲ್ಲ, ಬಿಗ್ ಬಿಗ್ ಡೈರೆಕ್ಟರ್ಸ್ಗಳು ಯಾರೂ ನನ್ನ ಜೊತೆ ಸಿನಿಮಾ ಮಾಡಿಲ್ಲ. ಅವ್ರ ಮೆತ್ತ ಸಿಟ್ಟು ಹತ್ಬಿಟ್ಟು ನನಗೆ ಆಯಿತು, ಇವ್ರು ಯಾರ ಜೊತೆನೂ ಸಿನಿಮಾ ಮಾಡಲ್ಲ, ದಾರಿಲಿ ಹೋಗುವ ಹೊಸ ಹುಡುಗರ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ನಾನು ತುಂಬ ಹೆಮ್ಮೆ ಪಡ್ತೀನಿ. ಉಪೇಂದ್ರನಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಫಸ್ಟ್ ಎಂಟ್ರಿ ಇರುವರೆ ನನ್ನ ಜೊತೆ ಜಾಸ್ತಿ ಸಿನಿಮಾ ಮಾಡಿದಂಥದ್ದು ನನಗೆ ಅವರೇ ಲೈಫ್ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಲೈಫ್ ಕೊಟ್ಟಿದ್ದೆ, ನಾನು ಮಾಡಿದ್ದೀನಿ. ನನಗೂ ಒಂದು ಆಸೆ ಇದೆಲ್ಲ ಅಂತ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ. ಥ್ಯಾಂಕ್ ಯು. ನ್ಯೂಸ್ ಅಲ್ಲ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.